ಹಲೋ ಎವ್ರಿ ಒನ್ ನಾನು ಸರಿತಾ ಸೊ ಇಂದಿನ ಕ್ಲಾಸಲ್ಲಿ ನಿಮ್ಮ ಎಕಾನಮಿಯನ್ನು ಪ್ರಿಲಿಮ್ಸ್ ಪ್ಲಸ್ ಮೇನ್ಸಿಗೆ ಯಾವ ರೀತಿ ತಯಾರು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಿಮಗೊಂದು ಸ್ವಲ್ಪ ಮಾಹಿತಿ ಕೊಡಲಿದ್ದಾನೆ ಓಕೆ ಇಂಡಿಯನ್ ಎಕಾನಮಿ ಭಾರತದ ಅರ್ಥವ್ಯವಸ್ಥೆ ಮೊದಲಿಗೆ ಎಕಾನಮಿಯ ವೈಶಿಷ್ಟ್ಯಗಳನ್ನು ಹೇಳ್ಬಿಡ್ತೇನೆ ಏನಪ್ಪಾ ಅಂದರೆ ಇದು ಪ್ರಿಲಿಮ್ಸಿಗೆ ಕಡಿಮೆ ಸಿಲೆಬಸ್ ಇದೆ ಒಪ್ಕೊಳ್ತೇನೆ ಮತ್ತು ಆ ಕಡಿಮೆ ಸಿಲೆಬಸ್ಸಲ್ಲಿ ಕೆಲವು ಇಂಪಾರ್ಟೆಂಟ್ ಚಾಪ್ಟರ್ಸ್ ಇದಾರೆ ಅಷ್ಟು ಓದ್ಕೊಂಡ್ರೆ ಮ್ಯಾಕ್ಸಿಮಮ್ ಕ್ವಶನ್ಸ್ ಕವರ್ ಆಗುತ್ತೆ ಆಮೇಲೆ ಪ್ರಿಲಿಮ್ಸ್ಗೆ ಹೆಚ್ಚಿನ ಪ್ರಶ್ನೆಗಳಿರೋದಿಲ್ಲ ಪಾಲಿಟಿ ಹಿಸ್ಟ್ರಿ ಜೋಗ್ರಫಿ ಇದ್ದಾಗೆ ಪ್ರಿಲಿಮ್ಸ್ಗೆ ಎಕಾನಮಿಯಿಂದ ಹೆಚ್ಚು ಪ್ರಶ್ನೆಗಳಿರೋದಿಲ್ಲ ಆದರೆ ಮೇನ್ಸ್ಗೆ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಪ್ರೇ ಅಂದರೆ ನೆಕ್ಸ್ಟ್ ಕೇಸ್ ಓದಬೇಕು ಅಂತಿದ್ರೆ ನೀವು ಮೇನ್ಸ್ ಪಾಸ್ ಆಗಲೇಬೇಕಲ್ವ ಸೊ ಮೇನ್ಸ್ ದೂರದೃಷ್ಟಿಯಿಂದ ನೋಡೋದಾದರೆ ಎಕಾನಮಿ ಮತ್ತು ರೂರಲ್ ಡೆವಲಪ್ಮೆಂಟ್ ಸೊ ಆ ಪೇಪರ್ ಅಂತೂ ಇಟ್ಟಿದ್ದಾರೆ ನಿಮಗೆ ಯಾವುದರಲ್ಲಿ ಸೊ ಫಸ್ಟ್ ಪೇಪರಲ್ಲಿ ಥರ್ಡ್ ಸೆಕ್ಷನ್ ಅಲ್ವಾ ಈ ಮೂರನೇ ಸೆಕ್ಷನ್ ಎಕಾನಮಿಲಿ ಆಲ್ಮೋಸ್ಟ್ ಎಕಾನಮಿ ಟಾಪಿಕ್ಸ್ ಪ್ರಿಲಿಮ್ಸ್ ಜೊತೆ ಓವರ್ಲ್ಯಾಪ್ ಆಗೋದು ಯಾವುದು ಇಲ್ಲ ಒಂದು ಮೂರು ನಾಲ್ಕು ಟಾಪಿಕ್ಸ್ ಬಿಟ್ರೆ ಯಾವುದು ಅಗ್ರಿಕಲ್ಚರ್ ಪ್ಲಾನಿಂಗ್ ಪಾವರ್ಟಿ ಅನ್ಎಂಪ್ಲಾಯ್ಮೆಂಟ್ ಸೊ ಇಂಥ ವಿಷಯಗಳು ಒಂದು ಮೂರ್ನಾಲ್ಕು ಟಾಪಿಕ್ ಅಷ್ಟೇ ಓವರ್ಲ್ಯಾಪ್ ಆಗುತ್ತೆ ಎಂಟೈರ್ಲಿ ದಿಸ್ ಸಿಲೆಬಸ್ ಈಸ್ ಡಿಫ್ರೆಂಟ್ ಫ್ರಮ್ ಪ್ರಿಲಿಮ್ಸ್ ಪ್ರಿಲಿಮ್ಸ್ಗೆ ಯಾವ ಚಾಪ್ಟರ್ಸ್ ಹೋದ್ತೀರಾ ಇಂಪಾರ್ಟೆಂಟ್ ಪ್ರಿಲಿಮ್ಸಿಗೆ ಅಂತಂದರೆ ಮೊದಲಿಗೆ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಓಕೆ ಸೊ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಬೆಳವಣಿಗೆ ಮತ್ತು ಅಭಿವೃದ್ಧಿ ನೋಡಿ ಇಲ್ಲಿ ಕೂಡ ಜಿ ಡಿ ಪಿ ಅಂದ್ರೆ ಏನು ಅಥವಾ ಜಿ ಎನ್ ಪಿ ಅಂದರೆ ಏನು ಸೊ ಎನ್ ಎನ್ ಪಿ ಅಂದ್ರೆ ಏನು ಇದನ್ನು ಹೆಚ್ಚಾಗಿ ಕೇಳಲ್ಲ ಯಾವುದರಲ್ಲಿ ಕೆ ಪಿ ಎಸ್ ಇಲ್ಲಿ ಏನು ಜಾಸ್ತಿ ಕೇಳ್ತಾನೆ ಗೊತ್ತಾ ಸೊ ಐ ಎಮ್ ಎಫ್ ಎಸ್ಟಿಮೇಷನ್ ಪ್ರಕಾರ ಜಿ ಡಿ ಪಿ ಗ್ರೋತ್ ಎಷ್ಟಿದೆ ಓಕೆ ವರ್ಲ್ಡ್ ಬ್ಯಾಂಕ್ ಎಸ್ಟಿಮೇಷನ್ ಪ್ರಕಾರ ಇಂಡಿಯನ್ ಜಿ ಡಿ ಪಿ ಎಷ್ಟಿದೆ ಎ ಡಿ ಬಿ ಪ್ರಕಾರ ಎಷ್ಟಿದೆ ಈ ಥರ ಸ್ವಲ್ಪ ಸ್ಟ್ಯಾಟಿಸ್ಟಿಕ್ಸ್ ಕೇಳ್ತಾನೆ ಓಕೆ ಅದ್ರ ಜೊತೆಗೆ ಇತ್ತೀಚೆಗೆ ಎಚ್ ಡಿ ಐ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸು ಸೊ ಇಂಡೆಕ್ಸ್ಗಳನ್ನು ಕೇಳ್ತಿರ್ತಾನೆ ಓಕೆ ಎಲ್ಲ ಕೂಡ ಸ್ವಲ್ಪ ಎಕಾನಮಿ ಆಲ್ಸೋ ಆ್ಯಸ್ ಎ ಟೋಲ್ಡ್ ಯು ಇಟ್ಸ್ ವೆರಿ ಡೈನಮಿಕ್ ಸಬ್ಜೆಕ್ಟ್ ತುಂಬ ಕರೆಂಟ್ ಅಫೇರ್ಸ್ಗೆ ಲಿಂಕ್ ಮಾಡಿ ಕ್ವಶನ್ಸನ್ನು ಕೇಳ್ತಿರ್ತಾನೆ ಇದೇ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ನಿಮ್ಮ ಮೇನ್ಸಲ್ಲಿ ಸೊ ಕೆಲವೊಂದು ಸಬ್ಜೆಕ್ಟ್ಸ್ ಜೊತೆ ಇಂಟಿಗ್ರೇಟ್ ಮಾಡಬೇಕಾಗತ್ತೆ ಓಕೆ ಸೊ ಇಲ್ಲಿ ಕೂಡ ಡೆವಲಪ್ಮೆಂಟಲ್ ಪ್ಲ್ಯಾನ್ಸ್ ಅಂತ ಇದೆ ಓಕೆ ಸೊ ಆಮೇಲೆ ಎಕನಾಮಿಕ್ ಡೆವಲಪ್ಮೆಂಟ್ ಅಂತ ಇದೆ ಸೊ ಇಂಥ ಕಡೆ ಡೆವಲಪ್ಮೆಂಟ್ ಅಂತ ಕಾನ್ಸೆಪ್ಟ್ ನೀವು ಪ್ರೀಲಿಯಮ್ಸಲ್ಲಿ ತಿಳ್ಕೊಂಡಿರ್ತೀರಾ ಸೊ ಆಗ ಆವಾಗ ನಿಮಗೆ ಮೇನ್ಸಲ್ಲಿ ಬರೀಲಿಕ್ಕೆ ಹೆಲ್ಪ್ ಆಗುತ್ತೆ ಓಕೆ ಸೊ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಇದರಲ್ಲಿ ನಿಮ್ಮೆಲ್ಲ ಜಿ ಡಿ ಪಿ ಜಿ ಎನ್ ಬಿ ಎನ್ ಡಿ ಪಿ ಎನ್ ಎನ್ ಪಿ ನ್ಯಾಷನಲ್ ಇನ್ಕಮ್ ಸೊ ಇವೆಲ್ಲ ಬರುತ್ತೆ ಎಚ್ ಡಿ ಐ ರೈಟ್ ಸೆಕೆಂಡ್ ಚಾಪ್ಟರ್ ಬ್ಯಾಂಕಿಂಗ್ ಆ್ಯಂಡ್ ಮಾನ್ಟ್ರಿ ಪಾಲಿಸಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಬ್ಯಾಂಕಿಂಗ್ ಆ್ಯಂಡ್ ಮಾನಿಟ್ರಿ ಪಾಲಿಸಿ ಅಂದರೆ ಕನ್ನಡದಲ್ಲಿ ಬ್ಯಾಂಕಿಂಗ್ ಮತ್ತು ಹಣಕಾಸು ನೀತಿ ನೋಡಿ ಮಿನಿಮಮ್ ಒಂದು ಕ್ವಶನ್ ಇದ್ದೇ ಇರುತ್ತೆ ಈ ಒಂದು ಚಾಪ್ಟರಿಂದ ಓಕೆ ಮೇಡಮ್ ಎಕನಾಮಿ ಏನು ಏನಲ್ಲಿ ಕಮ್ಮಿ ಕ್ವಶನ್ಸ್ ಕೊಡೋದಲ್ಲ ಬಿಟ್ಬಿಡೋಣ ಅಂದರೆ ಬಿಟ್ಬಿಡೋ ಪೂರ್ತಿ ಬಿಡೋಕೋಗ್ಬೇಡಿ ಫ್ಯೂರ್ ಚಾಪ್ಟರ್ಸ್ ಯು ಮಸ್ಟ್ ರೀಡ್ ಓಕೆ ಸೊ ವೆರಿ ಈಸಿ ಕಾನ್ಸೆಪ್ಟ್ ಬೇಸ್ಡು ಮತ್ತು ಅದರಲ್ಲಿ ಒಂದಿಷ್ಟು ಇನ್ಫಾರ್ಮೇಷನ ನೀಟಾಗಿ ತಿಳ್ಕೊಂಬಿಟ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ಆಫ್ ಕ್ವಶನ್ ರೈಟ್ ಮಾಡಿ ಬರ್ತೀರ ಓಕೆ ಅದರಲ್ಲಿ ಇದು ಕೂಡ ಒಂದು ಬ್ಯಾಂಕಿಂಗ್ ಮತ್ತು ಮಾನ್ಟ್ರಿ ಪಾಲಿಸಿ ಎಲ್ಲ ನಿಮ್ಮ ರೆಪೋ ರಿವರ್ಸ್ ರೆಪೋ ಎಸ್ ಎಲ್ ಆರ್ ಸಿ ಆರ್ ಆರ್ ಎಲ್ಲ ಕೂಡ ಇದರಲ್ಲಿ ಬರುತ್ತೆ ಮತ್ತು ಬ್ಯಾಂಕ್ಸ್ ಬಗ್ಗೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಎಷ್ಟಿದೆ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸು ಸೊ ಎಲ್ಲ ಬ್ಯಾಂಕ್ಗಳ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳ್ಕೊಬೇಕು ಎಕ್ಸಿಮ್ ಬ್ಯಾಂಕ್ ಹೊನ್ನ ಬಾರ್ಡು ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಸೊ ಈ ತರ ಸುಮಾರು ಬ್ಯಾಂಕ್ಗಳ ಬಗ್ಗೆ ಸೊ ಅದರದ್ದು ಸ್ವಲ್ಪ ಫ್ಯಾಕ್ಟ್ಸ್ ಕೇಳ್ತಾರೆ ಇಲ್ಲಿ ಓಕೆ ಐ ಸಿ ಐ ಸಿ ಐ ಸೊ ಅದರ ಎಸ್ಟಾಬ್ಲಿಷ್ಮೆಂಟ್ ಇಯರು ಇದು ಯಾವ ಬ್ಯಾಂಕು ಓಲ್ಡೆಸ್ಟ್ ಬ್ಯಾಂಕ್ ಯಾವುದು ಲಾರ್ಜೆಸ್ಟ್ ಬ್ಯಾಂಕ್ ಯಾವುದು ಸ್ವಲ್ಪ ಫ್ಯಾಕ್ಚುಯಲ್ ಇನ್ಫಾರ್ಮೇಷನನ್ನು ಈ ಕೆ ಪಿ ಎಸ್ ಸಿ ಕೇಳ್ತಿರ್ತಾರೆ ಅದನ್ನ ನೋಡ್ಕೋಬೇಕಾಗತ್ತೆ ಓಕೆ ನೆಕ್ಸ್ಟು ಎಸ್ ಬಿ ಐ ಈಗ ಎಸ್ ಬಿ ಐ ತುಂಬ ಸೌಂಡ್ ಮಾಡ್ತಿದೆ ಎಸ್ ಬಿ ಐ ಎಲೆಕ್ಟೋರಲ್ ಬಾಂಡ್ ಹಾಕೋತಿದೆಯಲ್ಲ ಈಗ ಎಸ್ ಬಿ ಐದು ಟಿಟ್ ಬಿಟ್ಸ್ ಕೂಡ ನೀವು ತಿಳ್ಕೊಬೇಕಾಗತ್ತೆ ಓಕೆ ಎಕ್ಟೋ ಎಲೆಕ್ಟೋರಲ್ ಬಾಂಡ್ನ ಇಶ್ಯೂ ಮಾಡ್ತಿರುವಂತಹ ಏಕೈಕ ಬ್ಯಾಂಕ್ ಯಾವುದು ಎಸ್ ಬಿ ಐ ಅಲ್ವಾ ಈಗ ಎಸ್ ಬಿ ಐಗೆ ಸುಪ್ರೀಂ ಕೋರ್ಟು ಏನಂತ ನಿರ್ದೇಶನ ಕೊಟ್ಟಿದೆ ಕೊಡಿ ಎಲೆಕ್ಟ್ರಲ್ ಬಾ ಎಲೆಕ್ಟ್ರೋಲ್ ಬಾಂಡ್ಸ್ದು ಸಂಪೂರ್ಣವಾದಂತಹ ವಿವರವನ್ನು ಸಲ್ಲಿಸಿ ಅಂತ ಹೇಳಿದೆ ಸೊ ಅದಕ್ಕೋಸ್ಕರ ಎಸ್ ಬಿ ಐದು ನೀವು ಎಲ್ಲ ಸ್ಟ್ಯಾಟಿಸ್ಟಿಕ್ಸ್ ತಿಳ್ಕೋಬೇಕಾಗತ್ತೆ ಓಕೆ ದೆನ್ ಫಿಸ್ಕಲ್ ಪಾಲಿಸಿ ಫಿಸ್ಕಲ್ ಪಾಲಿಸಿ ಟ್ಯಾಕ್ಸೇಷನ್ ಅಂಡ್ ಟ್ಯಾಕ್ಸೇಷನ್ ಕನ್ನಡದಲ್ಲಿ ವಿತ್ತೀಯ ನೀತಿ ಮತ್ತು ತೆರಿಗೆ ನೀತಿ ಓಕೆ ನೋಡಿ ಈ ಸರಿ ಇದು ಕೂಡ ನಿಮಗೆ ಕರ್ನಾಟಕ ಒಂದು ಕರೆಂಟ್ ಅಫೇರ್ಸ್ ನ ನೀವು ಇದು ಈ ಚಾಪ್ಟರ್ ಜೊತೆ ಲಿಂಕ್ ಮಾಡಿದ್ರೆ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದ್ರೆ ಚಲೋ ದೆಲ್ಲಿ ಅಂತ ಒಂದು ಅಭಿಯಾನವನ್ನ ಕೈಗೊಂಡ್ರು ಕರ್ನಾಟಕ ಸರ್ಕಾರದಿಂದ ಏನಕ್ಕೆ ನಮಗೆ ತೆರಿಗೆಯನ್ನು ನ್ಯಾಯೋಚಿತವಾಗಿ ನೀಡ್ತಾ ಇಲ್ಲ ದರ್ ಈಸ್ ನೋ ಫೇರ್ ಆ್ಯಂಡ್ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ಟ್ಯಾಕ್ಸಸ್ ಓಕೆ ಸೊ ಟ್ಯಾಕ್ಸ್ ಡೆವ ಡೆವಲ್ಯೂಷನ್ ಅಂತ ಕರಿತೀವಿ ಅದು ಸೆಂಟರಿಂದ ಸ್ಟೇಟಿಗೆ ಸೊ ನಮಗೆ ಸಬ್ ಒಂದು ನ್ಯಾಯೋಚಿತ ಪ್ರಮಾಣದಲ್ಲಿ ಬರ್ತಿಲ್ಲ ಓಕೆ ಸೊ ಅದಕ್ಕೋಸ್ಕರ ಕೋಡಿ ಅನ್ನುವಂತಹ ಒಂದು ಹಕ್ಕು ಮಂಡನೆ ಮಾಡಿದ್ವಿ ಸೊ ಚಲವು ಡೆಲ್ಲಿ ಅಂತ ಒಂದು ಅಭಿಯಾನ ಕೈಗೊಂಡಿದ್ವಿ ಇದ್ರ ಬಗ್ಗೆ ಹೌ ಇಟ್ ಈಸ್ ಅಫೆಕ್ಟಿಂಗ್ ಫೆಡ್ರಲ್ ಸ್ಟ್ರಕ್ಚರ್ ಅಂತ ಏನಾದರೂ ಮೇನ್ಸ್ ಕೇಳಿದ್ರೆ ಪ್ರಿಲಿಯಮ್ಸಲ್ಲಿ ಟ್ಯಾಕ್ಸನ್ನು ಯಾವ ರೀತಿ ಕಾನ್ಸ್ಟಿಟ್ಯೂಷನಲ್ ಅನ್ನು ಕೂಡ ನೋಡ್ಕೋಬೇಕು ಯಾವ್ಯಾವ ಟ್ಯಾಕ್ಸ್ ಯಾವ್ಯಾವ್ದು ಕೆಳಗಡೆ ಬರುತ್ತೆ ಯಾವ ಆರ್ಟಿಕಲ್ ಕೆಳಗಡೆ ಬರುತ್ತೆ ಅಂತ ಓಕೆ ಅದರ ಜೊತೆಗೆ ಈ ಒಂದು ಸೆಂಟರ್ ಸ್ಟೇಟ್ ಜೊತೆ ಶೇರ್ ಮಾಡುವಂತಹ ಟ್ಯಾಕ್ಸ್ ಯಾವುದು ಸೆಂಟರ್ ಲೆವಿ ಮಾಡಿ ಸ್ಟೇಟ್ ಕಲೆಕ್ಟ್ ಮಾಡ್ಕೊಳ್ಳೋದು ಯಾವುದು ಈ ಥರ ಡಿಫ್ರೆಂಟ್ ಟ್ಯಾಕ್ಸಸ್ ಇದೆ ಸೊ ಅದನ್ನು ನೋಡ್ಕೋಬೇಕು ಮತ್ತು ಇನ್ನೊಂದು ಮಾತು ಹೇಳಿದರು ಮುಖ್ಯಮಂತ್ರಿಯವರು ಸೊ ಏನಂತಂದರೆ ಈ ಸರ್ತಿ ಸೆಸ್ ಮತ್ತು ಸರ್ ಚಾರ್ಜ್ ಇದರಲ್ಲೂ ಕೂಡ ನಮಗೆ ಪಾಲ್ಕೊಡ್ಬೇಕು ಆಗ ಸೆಸ್ ಅಂದರೆ ಏನು ಸರ್ ಚಾರ್ಜ್ ಅಂದರೆ ಏನು ಓಕೆ ಸೊ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಫಾರ್ ಯುವರ್ ದಿಸ್ ಇಯರ್ ಎಕ್ಸಾಮ್ ಎಸ್ಪೆಷಲಿ ಈ ಎಕ್ಸಾಮಿಗೆ ಇದರಿಂದ ನಿಮಗೆ ಕೇಳುವಂತಹ ಒಂದು ಸಂಭವನೀಯತೆ ಜಾಸ್ತಿ ಇದೆ ಓಕೆ ಸೊ ಅದಾದ್ಮೇಲೆ ನಿಮಗೆ ಫಾರಿನ್ ಟ್ರೇಡ್ ವಿದೇಶಿ ವ್ಯಾಪಾರ ರೈಟ್ ಸೊ ಈ ಫಾರಿನ್ ಟ್ರೇಡಲ್ಲಿ ಏನ್ ಯು ನಿಮ್ಮ ಮೇನ್ಸಲ್ಲಿ ಫಾರಿನ್ ಟ್ರೇಡ್ ಅಂತ ಒಂದು ಚಾಪ್ಟರ್ ಇದೆ ಓಕೆ ಸೊ ಮೇನ್ಸ್ ಚಾಪ್ಟರ್ ಅಲ್ಲಿ ಇಂಡಿಯಾ ಆ್ಯಂಡ್ ಇಂಟರ್ನ್ಯಾಷನಲ್ ಎಕನಾಮಿಕ್ ರಿಲೇಷನ್ಸ್ ಅಂತ ಎಕ್ಸ್ಪೋರ್ಟು ಇಂಪೋರ್ಟು ಸೊ ಯಾವ ದೇಶಗಳಿಂದ ಹೆಚ್ಚು ಇಂಪೋರ್ಟ್ ಮಾಡ್ಕೊಳ್ತೀವಿ ಯಾವ ದೇಶಕ್ಕೆ ಹೆಚ್ಚು ಎಕ್ಸ್ಪೋರ್ಟ್ ಮಾಡ್ತೀವಿ ಎಫ್ ಡಿ ಎ ಯಾವ ದೇಶದಿಂದ ಜಾಸ್ತಿ ಇದೆ ಅದೇ ಸರ್ವೆ ಸರ್ವೆ ಸ್ಟ್ಯಾಟಿಸ್ಟಿಕ್ಸಿಗೆ ಬಿಡುತ್ತೆ ಕರ್ನಾಟಕ ಎಕನಾಮಿಕ್ ಸರ್ವೆ ಇದೆಲ್ಲ ಪ್ರಿಲಿಮ್ ಆಮೇಲೆ ಪ್ರಿಲಿಮ್ಸ್ ಇದನ್ನ ಇದನ್ನು ನೋಡಿಕೊಂಡ್ರೆ ಮೇನ್ಸಿಗೆ ಇಂಡಿಯನ್ ಫಾರಿನ್ ಟ್ರೇಡ್ ಪಾಲಿಸಿ ಸೊ ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಬರೀರಿ ಅಂತ ಕೇಳ್ತಾರೆ ಓಕೆ ಸೊ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕ್ರೈಸಿಸ್ ಬ್ಯಾಲೆನ್ಸ್ ಆಫ್ ಪೇಮೆಂಟು ಬ್ಯಾಲೆನ್ಸ್ ಆಫ್ ಟ್ರೇಡು ಇವೆಲ್ಲ ಕೂಡ ಫಸ್ಟ್ ಕಾನ್ಸೆಪ್ಟ್ ತಿಳ್ಕೊಬೇಕು ಕಾನ್ಸೆಪ್ಟನ್ನು ನೀವು ಅಲ್ಲಿ ತಿಳ್ಕೊಂಡಿರ್ತೀರ ಇದನ್ನೇ ಅನ್ವಯ ಮಾಡಬೇಕು ಮೇನ್ಸಿಗೆ ಸೊ ಅದರ ಮೇಲೆ ಕ್ವಶನ್ ಕೇಳಿದ್ರೆ ಯಾವ ಥರ ಇಂಡಿಯಾ ಹೌ ಈಸ್ ಇಟ್ ಪೇಸಿಂಗ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕ್ರೈಸಿಸ್ ಇನ್ ಗೂಡ್ಸ್ ಆರ್ ಸರ್ವೀಸಸ್ ಸೊ ಅದನ್ನು ಎಲ್ಲ ಕೂಡ ನೀವು ಬರಿತಾ ಹೋಗಬೇಕಾಗುತ್ತೆ ಫಾರಿನ್ ಟ್ರೆಡ್ ಚಾಪ್ಟರಲ್ಲಿ ಈ ಚಾಪ್ಟರು ಪ್ರಿಲಿಮ್ಸ್ಗೂ ಇದೆ ಮೇನ್ಸ್ಗೂ ಇದೆ ಓಕೆ ನೆಕ್ಸ್ಟು ನೆಕ್ಸ್ಟ್ ಚಾಪ್ಟರ್ ವಿಲ್ ಬಿ ಇನ್ಫ್ಲೇಷನ್ ಓಕೆ ಹಣದುಬ್ಬರ ಹಣದುಬ್ಬರ ಓಕೆ ಟೈಪ್ಸ್ ಆಫ್ ಇನ್ಫ್ಲೇಷನ್ ಹಣದುಬ್ಬರ ಅಂದ್ರೇನು ಸೊ ಸಿ ಪಿ ಐ ಡಬ್ಲ್ಯೂ ಪಿ ಐ ಬಗ್ಗೆ ಹೇಳಬೇಕಾಗುತ್ತೆ ಸೊ ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಸ್ಟ್ಯಾಕ್ಫ್ಲೇಷನ್ ಕೋರ್ ಇನ್ಫ್ಲೇಷನ್ ಹೆಡ್ಲೈನ್ ಇನ್ಫ್ಲೇಷನ್ ಓಕೆ ಕ್ರೀಪಿಂಗ್ ಇನ್ಫ್ಲೇಷನ್ ಸುಮಾರು ವಿಧಗಳಿದಾವೆ ಓಕೆ ಹೌ ಇನ್ಫ್ಲೇಷನ್ ಈಸ್ ಅಫೆಕ್ಟಿಂಗ್ ಇಂಟ್ರೆಸ್ಟ್ ರೇಟ್ಸ್ ಆಫ್ ಆರ್ ಬಿ ಐ ಓಕೆ ಆರ್ ಬಿ ಐನ ಬಡ್ಡಿ ದರವನ್ನು ಯಾವ ರೀತಿ ಅಫೆಕ್ಟ್ ಮಾಡುತ್ತೆ ಸೊ ಅದೆಲ್ಲ ಕೂಡ ಇಂಟರ್ಲಿಂಕ್ ಮಾಡಿ ಓದ್ಕೋಬೇಕಾಗತ್ತೆ ಓಕೆ ಇನ್ಫ್ಲೇಷನ್ ಎಗೇನ್ ಚಾಪ್ಟರ್ ಇಂಪಾರ್ಟೆಂಟ್ ಫಾರ್ ಫಿಲಿಮ್ಸ್ ನಾಟ್ ಫಾರ್ ಮೇನ್ಸ್ ಮೇನ್ಸ್ಗೆ ಏನು ಇದರಲ್ಲಿ ಇಲ್ಲ ಓಕೆ ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟ್ ಚಾಪ್ಟರ್ ಯಾವುದು ಇಂಪಾರ್ಟೆಂಟ್ ಅಂದರೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಯಾವುದಾದ್ರು ಬರುತ್ತೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಅಲ್ಲಿ ಐ ಎಂ ಎಫ್ಒ ವರ್ಲ್ಡ್ ಬ್ಯಾಂಕು ಎ ಡಿ ಬಿ ಓಕೆ ಸೊ ಇವೆಲ್ಲ ಮತ್ತೆ ಡಬ್ಲ್ಯೂ ಟಿ ಓ ಡಬ್ಲ್ಯೂ ಟಿ ಒರಿ ಇಂಪಾರ್ಟೆಂಟ್ ಸೊ ಡಬ್ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನಲ್ಲಿ ಎಲ್ಲ ಟ್ರಿಪ್ಸು ಟ್ರಿಮ್ಸು ಓಕೆ ಜೋಗ್ರಫಿಕಲ್ ಇಂಡಿಕೇಟರ್ಸ್ ಪೇಟೆಂಟ್ಸು ಕಾಪಿರೈಟ್ಸು ಇವೆಲ್ಲ ಬರುತ್ತಲ್ವ ಸೊ ಆಮೇಲೆ ಈ ಅಗ್ರಿಕಲ್ಚರಲ್ಲಿ ಬಂದರೆ ಗ್ರೀನ್ ಬಾಕ್ಸ್ ಬ್ಲೂ ಬಾಕ್ಸ್ ಆ್ಯಂಬರ್ ಬಾಕ್ಸ್ ಓಕೆ ಇವೆಲ್ಲ ಕೂಡ ನಾಮ ಈ ಅಗ್ರಿಮೆಂಟ್ಸ್ನೆಲ್ಲ ಕೂಡ ನೋಡ್ಕೋಬೇಕಾಗುತ್ತೆ ಅಗೇನ್ ವೆರಿ ಇಂಪಾರ್ಟೆಂಟ್ ಈ ಒಂದು ಡಬ್ಲ್ಯೂ ಟಿ ಒದು ಕೆಲವೊಂದು ಆಸ್ಪೆಕ್ಟ್ಸ್ ನಿಮಗೆ ನಿಮ್ಮ ಎಕಾನಮಿಲಿ ಇದೆ ಓಕೆ ಸೊ ದೆನ್ ಈ ಪ್ರಿಲಿಮ್ಸ್ ಕಮ್ ಮೇನ್ಸ್ಗೆ ನಿಮಗೆ ಇದರಲ್ಲಿ ಒಂದು ಫಾರಿನ್ ಟ್ರೇಡು ಓಕೆ ಸೊ ನೆಕ್ಸ್ಟ್ ಯಾವ್ದು ಚಾಪ್ಟರ್ ಅಪ್ಪ ಅಂತಂದ್ರೆ ಅಗ್ರಿಕಲ್ಚರ್ ಅಗ್ರಿಕಲ್ಚರ್ ಈ ಚಾಪ್ಟರ್ ಕೂಡ ತುಂಬ ಕೃಷಿ ಓಕೆ ಸೊ ಯಾಕಂದರೆ ರೂರಲ್ ಡೆವಲಪ್ಮೆಂಟ್ ಅಥವಾ ಗ್ರಾಮೀಣಾಭಿವೃದ್ಧಿ ಅಂತ ಎರಡು ಯೂನಿಟ್ ಇದೆ ಸೊ ಗ್ರಾಮೀಣ ಅಂದರೆ ಅಗ್ರಿಕಲ್ಚರ್ ಎಲ್ಲರಿಗೂ ಮಾಡ್ತಾರೆ ಗ್ರಾಮೀಣದಲ್ಲಿ ಗ್ರಾಮೀಣ ಭಾಗದಲ್ಲಿ ಅಲ್ವಾ ಸೊ ಹಾಗಾಗಿ ಆ ರೂರಲ್ ಡೆವಲಪ್ಮೆಂಟಲ್ಲಿ ಅಗ್ರಿಕಲ್ಚರನ್ನು ನೀವು ಸೊ ಇಂಟಿಗ್ರಲ್ ಪಾರ್ಟ್ ಆಗಿ ಹೊದ್ಕೋಬೇಕಾಗುತ್ತೆ ಓಕೆ ಸೊ ತುಂಬ ಓವರ್ಲಪ್ ಆಗುತ್ತೆ ಅದನ್ನು ನೋಡ್ಕೊಳ್ಳಿ ಮತ್ತು ಪಾವರ್ಟಿ ಆ್ಯಂಡ್ ಅನ್ಎಂಪ್ಲಾಯ್ಮೆಂಟ್ ಪಾವರ್ಟಿ ಬಡತನ ಮತ್ತು ನಿರುದ್ಯೋಗ ಪಾವರ್ಟಿ ಆ್ಯಂಡ್ ಅನ್ಎಂಪ್ಲಾಯ್ಮೆಂಟ್ ಬಡತನ ನಿರುದ್ಯೋಗ ಸೊ ಈ ಚಾಪ್ಟರ್ ಕೂಡ ನಿಮಗೆ ಇನ್ಇಕ್ವಾಲಿಟಿ ಪಾವರ್ಟಿ ಆ್ಯಂಡ್ ಅನ್ಎಂಪ್ಲಾಯ್ಮೆಂಟ್ ಅಂತಂದುಬಿಟ್ಟು ಸೊ ಅದು ಮೇಯ್ನ್ಸಿಗೆ ಕೊಟ್ಟಿದ್ದಾನೆ ಪ್ರಿಲಿಮ್ಸ್ಗೂ ಕೂಡ ಕೇಳ್ತಾನೆ ಟೈಪ್ಸ್ ಆಫ್ ಪಾವರ್ಟಿ ಟೈಪ್ಸ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಫ್ರಿಕ್ಷನಲು ಸ್ಟ್ರಕ್ಚರಲು ಸೀಸನಲ್ಲು ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಇದೆ ಆ ಅನ್ಎಂಪ್ಲಾಯ್ಮೆಂಟ್ ಚ ಈ ಪ್ರಿಲಿಮ್ಸ್ಗೆ ಇರೋದನ್ನ ಈ ಮೇನ್ಸ್ ಜೊತೆ ನೀವು ಓವರ್ಲ್ಯಾಪ್ ಮಾಡಬೇಕಾಗುತ್ತೆ ಓಕೆ ಸೊ ದೀಸ್ ಆರ್ ದ ಚಾಪ್ಟರ್ಸ್ ಯು ಹ್ಯಾವ್ ಟು ರೀಡ್ ಫಾರ್ ಬೋತ್ ಪ್ರಿಲಿಮ್ಸ್ ಅಂಡ್ ಮೇನ್ಸ್ ಆ್ಯಂಡ್ ದೀಸ್ ಚಾಪ್ಟರ್ಸ್ ಫಾರ್ ಪ್ಯೂರ್ಲಿ ಪ್ರಿಲಿಮ್ಸ್

ಸೊ ಅಗ್ರಿಕಲ್ಚರಲ್ಲಿ ಅಲ್ಲಿ ಎಮ್ ಎಸ್ ಪಿ ಎಮ್ ಎಸ್ ಬಿ ಮತ್ತು ನ್ಯೂಸ್ ಅಲ್ಲಿ ನೋಡಿ ಸೊ ಕೆಲವೊಂದು ವಿಷಯಗಳು ನ್ಯೂಸ್ ಅಲ್ಲಿ ತುಂಬ ರಿಪೀಟ್ ಆಗ್ತಾ ಇದೆ ಅಂತಂದ್ರೆ ಅದನ್ನು ನಾವು ಕೋರ್ ಸಬ್ಜೆಕ್ಟ್ಸ್ ಇಂದ ಬಂದಿದೆ ಅಂತ ಅನ್ಕೊಳ್ಳೋದಿಲ್ಲ ಕರೆಂಟ್ ಅಂದರೆ ಕರೆಂಟ್ ಅಫೇರ್ಸ್ ಇಂದ ಬಂದಿದೆ ಅಂತಲ್ಲ ಕೋರ್ ಸಬ್ಜೆಕ್ಟ್ನ ಲಿಂಕ್ ಮಾಡಿ ಕೊಡ್ತಾನೆ ಕ್ವೆಶನ್ ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಮೇನ್ಸಲ್ಲಿ ಅಲ್ಲಿ ಎಸ್ ಎಸ್ ಜಿ ಅಂತ ಇದೆ ಕಳೆದ ಮೂರು ವರ್ಷದಿಂದ ಕ್ವಶನ್ ಏನು ಕೇಳಿಲ್ಲ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ಈ ಸರಿ ನಿಮಗೆ ಆ ಟಾಪಿಕ್ ಮೇಲೆ ಬರುವಂತಹ ಸಾಧ್ಯತೆ ಬಹಳ ಇದೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಮೇನ್ ಸಿಕ್ ಕ್ವಶನ್ ಯಾಕೆ ಅಂತಂದರೆ ಈಗ ಸೆಂಟ್ರಲ್ ಗೌರ್ಮೆಂಟ್ ಕೂಡ ಡ್ರೋನ್ ದೀದಿ ಅಂತ ಮಾಡ್ತಿದೆ ಲೈಕ್ ಎರಡನೇದು ಲಖಪತಿ ದೀದಿ ಅಂತ ಜಸ್ಟ್ ಟು ಎಂಪವರ್ ದ ರೂರಲ್ ವುಮೆನ್ ಎಕನಾಮಿಕ್ ಎಂಪರ್ಮೆಂಟ್ ಆಫ್ ರೂರಲ್ ವುಮೆನ್ ಗ್ರಾಮೀಣ ಮಹಿಳೆಯರ ಒಂದು ಆರ್ಥಿಕ ಅಭಿವೃದ್ಧಿಗಾಗಿ ಆರ್ಥಿಕ ಪ್ರಗತಿಗಾಗಿ ಹಲವಾರು ಯೋಜನೆಗಳನ್ನು ಕೇಂದ್ರ ಸರ್ಕಾರ ಕೈಗೆತ್ತಿಕೊಳ್ತಾ ಇದೆ ಅಟ್ ದ ಸೇಮ್ ಟೈಮ್ ಈವನ್ ಗೌರ್ಮೆಂಟ್ ಆಫ್ ಕರ್ನಾಟಕ ಈಸ್ ಆಲ್ಸೋ ಟೇಕಿಂಗ್ ಅಪ್ ಸಮ್ ಇನಿಷಿಯೇಟಿವ್ಸ್ ಟು ಎಂಪವರ್ ರೂರಲ್ ವುಮೆನ್ ಫಾರ್ ಎಕ್ಸಾಂಪಲ್ ಕೆಫೆ ಸಂಜೀವಿನಿ ಅಂತ ತಂದಿದೆ ಓಕೆ ಕಾಫಿ ಕ್ಯೂಸ್ಕ್ ಅಂತ ತಂದಿದ್ದಾರೆ ಈ ಥರ ಸುಮಾರು ಯೋಜನೆಗಳನ್ನು ಈ ಬಜೆಟಲ್ಲೂ ಕೂಡ ಮಂಡನೆ ಮಾಡಿದ್ದಾರೆ ಅಲ್ಲದೆ ಎಕನಾಮಿಕ್ ಸರ್ವೇಲ್ಲೂ ಕೂಡ ವುಮೆನ್ ಎಂಪವರ್ಮೆಂಟ್ಗೆ ಹೆಚ್ಚಿನ ಆದ್ಯತೆ ಕೊಟ್ಟಿದ್ದಾರೆ ಓಕೆ ಸೊ ಆ ನಿಟ್ಟಿನಲ್ಲಿ ಕೂಡ ನಿಮಗೆ ಇತ್ತೀಚೆಗೆ ಈ ಒಂದು ಮಹಿಳಾ ಸಬಲೀಕರಣಕ್ಕಾಗಿ ಕೆಲವೊಂದು ಗೃಹ ಜ್ಯೋತಿ ಗೃಹಲಕ್ಷ್ಮಿ ಇವೆಲ್ಲ ಮತ್ತೆರಡು ಸಾವಿರ ಕೊಡುವಂತಹ ಗೃಹಲಕ್ಷ್ಮಿ ಈ ಥರ ಈ ಸ್ಕೀಮ್ಗಳೆಲ್ಲ ಇರೋದ್ರಿಂದ ಇದೇ ಕ್ವಶನೇ ಕೇಳ್ಬಿಡ್ಬೋದು ಓಕೆ ಸೊ ವುಮನ್ ಗೆ ಇರುವಂತಹ ಒಂದು ಯೋಜನೆಗಳು ಯಾವುದು ಅಂತ ಕೇಳ್ಬೋದು ಅಥವಾ ಸೆಲ್ಫ್ ಹೆಲ್ಪ್ ಗ್ರೂಪ್ಸು ಸೊ ಈಸ್ ಇಟ್ ಸಕ್ಸಸ್ಫುಲ್ ಇನ್ ಕರ್ನಾಟಕ ಹೌದು ತುಂಬ ಯಶಸ್ವಿಯಾಗಿದೆ ಓಕೆ ಸೊ ಒಂದು ಹಣಕಾಸಿನ ಸಂಪನ್ಮೂಲದ ಒಂದು ಕ್ರೋಢೀಕರಣ ಮೊಬಿಲೈಸೇಷನ್ ಸೊ ಗರಿಷ್ಠ ಪ್ರಮಾಣದಲ್ಲಿ ಆಗ್ತಾ ಇದೆ ಎರಡನೇದು ಏನಪ್ಪ ಅಂದರೆ ಮಹಿಳೆಯರ ಒಂದು ಆರ್ಥಿಕ ಸಬಲೀಕರಣ ಹೆಚ್ಚಾಗ್ತಾ ಇದೆ ಸೊ ಎಕನಾಮಿಕ್ ಎಂಪರ್ಮೆಂಟ್ ಓಕೆ ಸೊ ಹಾಗಾಗಿ ಅವರ ಒಂದು ಆರ್ಥಿಕ ಸ್ವಾವಲಂಬನೆ ಹೆಚ್ಚಾಗ್ತಾ ಇದೆ ಓಕೆ ಎಕನಾಮಿಕ್ ಸೆಲ್ಫ್ ರಿಲಯನ್ಸ್ ಸೊ ಇದೆಲ್ಲದೂ ಕೂಡ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಸರ್ಕಾರಗಳು ಇದಕ್ಕೆ ಗಮನ ವಹಿಸಿರೋದ್ರಿಂದ ಓಕೆ ಇದು ನಿಮ್ಮ ಪರೀಕ್ಷೆಗೆ ಬರುವಂತಹ ಒಂದು ಸಾಧ್ಯತೆ ಇರುತ್ತೆ ಸೊ ಈ ಥರ ಯು ಹ್ಯಾವ್ ಟು ಲುಕ್ ಅಟ್ ದ

ಯೋಜನೆಗಳು ಅಂತ ಸೊ ನಾವು ಅಂದ್ಕೊಳ್ತೀವಿ ಈಗ ನೀತಿ ಆಯೋಗ ಇದೆಯಲ್ಲ ಇಟ್ಸ್ ಸ್ಟೇಸ್ ಇರಿಲವೆಂಟ್ ಅಂತ ಓಕೆ ಇರಿಲವೆಂಟು ಈಗ ಅದು ಪ್ರಸ್ತುತತೆಯನ್ನು ಕಳ್ಕೊಂಡ್ಬಿಟ್ಟಿದೆ ಯೋಜನೆಗಳು ಪಂಚವಾರ್ಷಿಕ ಯೋಜನೆಗಳು ಅಂತ ಆ್ಯಕ್ಚುಲಿ ಇವಾಗಲೂ ಕೂಡ ನಾವು ಈ ನೀತಿ ಆಯೋಗ ಜೊತೆ ಅಂದರೆ ನೀತಿ ಆಯೋಗದ ಒಂದು ಪರ್ಫಾರ್ಮೆನ್ಸ್ ಏನಿದೆ ಮತ್ತು ಹಿಂದಿನ ಯೋಜನಾ ಆಯೋಗಗಳು ಸೊ ಯಾವ ರೀತಿ ಒಂದು ತಮ್ಮ ಒಂದು ಸಾಮರ್ಥ್ಯವನ್ನು ದಕ್ಷತೆಯನ್ನು ಸೊ ಪ್ರದರ್ಶಿಸಿದ್ವು ಓಕೆ ಸೊ ಯಾವ ಪಂಚವಾರ್ಷಿಕ ಯೋಜನೆ ಈ ಇಂದಿಗೂ ಕೂಡ ಮಾದರಿಯುತವಾಗಿದೆ ಓಕೆ ಸೊ ಯಾವುದನ್ನು ನಾವು ಅನುಸರಿಸಬೇಕು ಯಾವುದು ಯಶಸ್ವಿ ಆಯಿತು ಯಾವುದು ಫೇಲ್ ಆಯಿತು ಅಥವಾ ಅಗ್ರಿಕಲ್ಚರ್ ಆದರೆ ಈ ಪಂಚವಾರ್ಷಿಕ ಯೋಜನೆಗಳು ಕೃಷಿ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತು ಕೈಗಾರಿಕೆಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತು ಸರ್ವಿಸ್ ಸೆಕ್ಟರ್ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತು ಈ ಥರ ಆಗಿ ಸೊ ದೆ ಕೆನ್ ಆಸ್ ಆಸ್ ದಿಟ್ ದಿಸ್ ಫೈಯರ್ ಪ್ಲಾನ್ಸ್ ಫಾರ್ ಮೇನ್ಸ್ ಆಸ್ ವೆಲ್ ಆಸ್ ಫಿಲಿಮ್ಸ್ ಈ ಫಾರ್ ಎಕ್ಸಾಂಪಲ್ ಗ್ರೀನ್ ರೆವಲ್ಯೂಷನ್ ಯಾವ ಒಂದು ಫೈಯರ್ ಇಯರ್ ಪ್ಲಾನಲ್ಲಿ ತಂದರು ಓಕೆ ನರೇಗಾ ಸ್ಕೀಮನ್ನು ಯಾವ ಫೈಯರ್ ಇಯರ್ ಪ್ಲಾನಲ್ಲಿ ತೊಗೊಂಬಂದರು ಈ ಥರ ಈ ಒಂದು ಫೈಯರ್ ಇಯರ್ ಪ್ಲ್ಯಾನ್ಸ್ ಇವಾಗಲೂ ಕ್ವಶನ್ ಬರುತ್ತೆ ಇಲ್ಲ ಇವಾಗ ನೀತಿ ಆಯೋಗ ಇದೆ ಫೈಯರ್ ಪ್ಲ್ಯಾನ್ಸ್ ಬೇಡ ಅಂತಂದರೆ ಅದು ನಿಮ್ಮ ಒಂದು ತಪ್ಪು ತಿಳುವಳಿಕೆ ಇವಂತ ಏನು ಹಾಸ್ ಕ್ವಶನು ಫ್ರಮ್ ದಟ್ ಚಾಪ್ಟರ್ ಓಕೆ ಸೊ ಅದೇನೇ ಒಂದು ಯೂನಿಟೇ ಕೊಟ್ಬಿಟ್ಟಿದ್ದಾನೆ ಯಾವುದರಲ್ಲಿ ಮೇನ್ಸಲ್ಲಿ ಓಕೆ ಸೊ ಪ್ಲ್ಯಾನಿಂಗ್ ಆಲ್ಸೋ ಎಗೇನ್ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್ ಓಕೆ ಸೊ ಇಷ್ಟು ಅಂದರೆ ಸಿಲೆಬಸ್ ಕಮ್ಮಿ ಇದೆ ಯಾವುದಕ್ಕೆ ಪ್ರಿಲಿಮ್ಸಿಗೆ ಓಕೆ ಸೊ ಬೇಗ ಮುಗಿಸ್ಬೋದು ಅದಕ್ಕೆ ಕ್ವೆಶನ್ಸು ಕೂಡ ಕಮ್ಮಿ ಇರುತ್ತೆ ಯು ಪಿ ಎಸ್ಸಿಗೆ ಜಾಸ್ತಿ ಕೇಳ್ತಾರೆ ಯು ಪಿ ಸಿಗೆ ಎಕಾನಮಿ ಇಸ್ ದ ಕೋರ್ ಸಬ್ಜೆಕ್ಟ್ ಓಕೆ ಫೇವ್ರೆಟ್ ಸಬ್ಜೆಕ್ಟ್ ಎಕಾನಮಿ ಎಕಾಲಜಿ ಜಾಸ್ತಿ ಇರುತ್ತೆ ಬಟ್ ಕೆ ಪಿ ಸಿಗೆ ಅಷ್ಟು ಕ್ವಶನ್ಸ್ ಇರೋದಿಲ್ಲ ಕಂಪೇರ್ ಟು ಜೋಗ್ರಫಿ ಹಿಸ್ಟ್ರಿ ಆ್ಯಂಡ್ ಪಾಲಿಟಿ ಆದರೆ ಇದ್ರ ಜೊತೆಗೆ ಮೇಡಮ್ ಬರೀ ಕಮ್ಮಿ ಕ್ವೆಶನ್ಸ್ ಅಂತಾರೆ ಅಂತ ಹೇಳ್ತೀರಾ ಮತ್ತೆ ಎಕನಾಮಿಕ್ ಕರ್ನಾಟಕ ಎಕನಾಮಿಕ್ ಸರ್ವೆಲ್ಲ ಓದಬೇಕಲ್ಲ ಕರ್ನಾಟಕ ಎಕನಾಮಿಕ್ ಸರ್ವೆ ಬರೋದು ನಿಮಗೆ ಪೇಪರ್ ಟೂ ಅಲ್ಲಿ ಇಂಡಿಯನ್ ಎಕಾನಮಿ ಬರೋದು ಪೇಪರ್ ಒನ್ನಲ್ಲಿ ಓಕೆ ಸೊ ಎಕಾನಮಿ ಓದ್ತಾ ಓದ್ತಾ ನೀವು ಸರ್ವೆ ಓದ್ಕೋಬೇಕು ಮತ್ತೆ ಬಜೆಟ್ ಓದ್ಕೋಬೇಕು ಕರ್ನಾಟಕ ಕರೆಂಟ್ ಅಫೇರ್ಸ್ ಕರ್ನಾಟಕ ಬಜೆಟ್ ಮತ್ತೆ ಕರ್ನಾಟಕ ಎಕನಾಮಿಕ್ ಸರ್ವೆ ಇವೆಲ್ಲ ಪೇಪರ್ ಟೂ ಅಲ್ಲಿ ಕವರ್ ಆಗುತ್ತೆ ಆದ್ರೆ ಇಂಡಿಯನ್ ಎಕಾನಮಿ ಕವರ್ ಆಗೋದು ನಿಮಗೆ ಪೇಪರ್ ಒನ್ನಲ್ಲಿ ಓಕೆ ಪೇಪರ್ ಟೂನ ನೀವು ಸ್ಟ್ರೆಂಥನ್ ಮಾಡ್ಕೋಬೇಕು ಅಂತಂದರೆ ಸೊ ಬಜೆಟ್ ಬಜೆಟನ್ನು ಓದ್ಕೋಬೇಕಾಗುತ್ತೆ ಸೊ ಇಷ್ಟು ಕೂಡ ನನ್ನ ಕ್ಲಾಸಲ್ಲಿ ಈ ಒಂದು ಮಾಡ್ಯೂಲ್ ಅಂತ ಮಾಡ್ತಿದ್ದೀವಿ ಓಕೆ ಎನ್ ಸಿ ಜಿ ಅಕಾಡೆಮಿ ವತಿಯಿಂದ ಎಕಾನಮಿ ಮಾಡ್ಯೂಲ್ ಅಂತ ಮಾಡ್ತಿದ್ದೀವಿ ಈ ಟ್ವೆಂಟಿ ಸೆಕೆಂಡಿಗೆ ಕ್ಲಾಸಸ್ ಶುರುವಾಗುತ್ತೆ ಸಂಪೂರ್ಣವಾಗಿ ಪ್ಯಾಕೇಜ್ ಇಂಡಿಯನ್ ಎಕಾನಮಿ ಕರ್ನಾಟಕ ಎಕನಾಮಿಕ್ ಸರ್ವೆ ಕರ್ನಾಟಕ ಬಜೆಟ್ ಓಕೆ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾದು ಸರ್ವೆ ಮತ್ತು ಬಜೆಟ್ ಎಲ್ಲದು ಕೂಡ ಸೊ ಒಂದು ಮಾಡ್ಯೂಲಲ್ಲಿ ಕವರ್ ಮಾಡಿಕೊಡ್ತಿದ್ವಿ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಕೆನ್ ಕಾಂಟ್ಯಾಕ್ಟ್ ಫಾಲೋಯಿಂಗ್ ನಂಬರ್ ಓಕೆ ಸೊ ಈ ನಂಬರ್ಗೆ ಕರೆ ಮಾಡಿ ನೀವು ಮಾಹಿತಿ ತಿಳ್ಕೊಬೋದು ಸೊ ನನ್ನ ಒಂದು ಹೆಚ್ಚಿನ ಫೋಕಸ್ ಯಾವುದಕ್ಕಿರುತ್ತೆ ಅಂದರೆ ಮೇಯ್ನ್ಸಿಗೆ ಇರುತ್ತೆ ಫ್ರಿಲಿಮ್ಸ್ಗೆ ಎಲ್ಲ ಕಡೆ ಮೆಟೀರಿಯಲ್ ಸಿಗುತ್ತೆ ಸೊ ಎಲ್ಲ ಕಡೆ ಕಂಟೆಂಟ್ ಇರುತ್ತೆ ಈಸಿಯಾಗಿ ಅರ್ಥ ಆಗುತ್ತೆ ಅಥವಾ ತುಂಬ ವರ್ಷಗಳಿಂದ ಓದ್ಕೊಂಡು ಓದ್ಕೊಂಬಂದಿರ್ತೀರ ಸೊ ಪ್ರಿಲಿಮ್ಸ್ ಇಸ್ ನಾಟ್ ಅನ್ ಇಶ್ಯೂ ಬಟ್ ಮೇಯ್ನ್ಸ್ಗೆ ಮೇನ್ಸ್ಗೆ ಮತ್ತು ಇದೊಂಥರ ಕಲಸೋಗರ ಎಲ್ಲನೂ ಇದೆ ಓಕೆ ಎಕಾನಾಮಿ ಕೊಟ್ಟು ರೂಲ್ ಡೆವಲಪ್ಮೆಂಟ್ ಇದೆ ಆಲ್ಮೋಸ್ಟ್ ಇಲ್ಲಿ ಸೆವೆನ್ ಯೂನಿಟ್ಸ್ ಇದೆ ಅದ್ರ ಜೊತೆಗೆ ಏಯ್ಟ್ ಯೂನಿಟ್ ಮ್ಯಾ ಮ್ಯಾಥ್ಮೆಟಿಕ್ಸ್ ಓಕೆ ಸೊ ಆ್ಯಪ್ಟಿಟ್ಯೂಡ್ ಕೊಟ್ಟಿದ್ದಾನೆ ಕೆ ಲಾಸ್ಟು ಒಂದು ಎಕ್ಸಾಮಲ್ಲಿ ಇಂದ ಒಂದು ಕ್ವಶನ್ ಬಂದಿಲ್ಲ ಓಕೆ ಸೊ ಹಾಗಾಗಿ ಬರೀ ಈ ಒಂದು ಇಷ್ಟು ಎಕಾನಮಿ ರೂಲ್ ಡೆವಲಪ್ಮೆಂಟ್ ಅಂದರೆ ಸೆವೆನ್ ಏಯ್ಟ್ ಕ್ವಶನ್ಸ್ ಕೇಳಿಬಿಡ್ಬೋದು ಅಲ್ವಾ ಸೊ ಅಥವಾ ಕೆ ಒಂದ್ಸತಿ ಈ ಇದರಲ್ಲಿಂದ ಮ್ಯಾಥ್ಸ್ ಇಂದ ಒಂದು ಕ್ವಶನ್ ತೆಗಿತಾನೆ ಉಳ್ದಿದ್ದೆಲ್ಲ ಒಂದೊಂದು ಯೂನಿಟಿಂದ ಒಂದೊಂದು ಕ್ವಶನ್ ಒಂದು ಇಂದ ಒಂದು ಕ್ವಶನ್ ತೆಗಿಬೇಕು ಅಂತ ಏನೂ ರೂಲ್ ಏನಿಲ್ಲ ಒಂದು ಯೂನಿಟ್ ಇಂದ ಎರಡು ಕ್ವಶನ್ ತೆಗಿಬೋದು ಒಂದು ಯೂನಿಟ್ನ ಬೇಕಾದ್ರೆ ಅವರು ಬಿಟ್ಬಿಡ್ಬೋದು ಓಕೆ ಅಂತಹ ಯೂನಿಟ್ ಯಾವುದು ಯಾವ್ದು ಇಂಪಾರ್ಟೆಂಟು ಯಾವ ಟಾಪಿಕ್ ಇಂಪಾರ್ಟೆಂಟು ಯಾವ್ದು ಕರೆಂಟ್ ಅಫೇರ್ಸ್ ಜೊತೆ ಇಂಟಿಗ್ರೇಟ್ ಮಾಡ್ತೀರಾ ಯಾವ್ದು ಸತಿ ಬರ್ಬೋದು ಯಾವ್ದನ್ನ ನಾವು ಪ್ರಡಿಕ್ಟ್ ಮಾಡ್ಬೋದು ಸೊ ಅದೆಲ್ಲ ಕೂಡ ಸೊ ಕ್ಲಾಸಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಓಕೆ ಸೊ ಆಗಿ ಇಲ್ಲಿ ಚಾಲೆಂಜಿಂಗ್ ಒಂದು ಟಾಸ್ಕ್ ಏನಂದ್ರೆ ಕಂಪ್ಲೀಟಿಂಗ್ ದ ಮೇನ್ ಸಿಲೆಬಸ್ ಓಕೆ ಸೊ ನ ನಾನು ಹೆಚ್ಚು ಕೇಂದ್ರೀಕರಿಸ್ತೇನೆ ನನಗೆ ಮೇನ್ಸ್ ಅನ್ನ ಹೆಚ್ಚು ಫೋಕಸ್ ಮಾಡ್ತೀನಿ ಸೊ ಆ ಒಂದು ಪ್ರತಿ ಈಚ್ ಆ್ಯಂಡ್ ಎವ್ರಿ ಟಾಪಿಕ್ ಡಿಸ್ಕಸ್ ಐ ಗಿವ್ ದ ನೋಟ್ಸ್ ಓಕೆ ಸೊ ಇದರ ಒಂದು ಇನ್ನಷ್ಟು ಮಾಹಿತಿಗಾಗಿ ನೀವು ಸಂಸ್ಥೆಯನ್ನು ಸಂಪರ್ಕಿಸ್ಬೋದು ಸೊ ಇನ್ನೊಂದು ವಿಷಯ ಏನಂದರೆ ನಿಮಗೆ ಎನ್ ಸಿ ಜಿ ಅಕಾಡೆಮಿ ವತಿಯಿಂದ ಟೆಸ್ಟ್ ಸೀರೀಸ್ ಮಾಡ್ತಿದ್ದಾರೆ ಕ್ವಾಲಿಟಿ ಟೆಸ್ಟ್ ಸೀರೀಸ್ ನಿಮಗೆಲ್ಲ ಇದೆ ಆಲ್ರೆಡಿ ತೊಗೊಂಡಿರೋರ್ಗೆ ಗೊತ್ತಿರುತ್ತೆ ಓಕೆ ಎಷ್ಟು ಕ್ವಾಲಿಟಿ ಪೇಪರ್ ಅಂತ ಈಗ ನೆಕ್ಸ್ಟ್ ಅಪ್ಕಮಿಂಗ್ ವೀಕಲ್ಲಿ ಪೇಪರ್ ಟೂಗೆ ಟೆಸ್ಟ್ ಮಾಡ್ತಿದ್ದಾರೆ ಓಕೆ ಅದಕ್ಕೆ ಯಾರಾದರೂ ನೋಂದಾವಣೆ ಹಾಕೋಕ್ಕೆ ಬಯಸುವಂತಹ ಕ್ಯಾಂಡಿಡೇಟ್ಸ್ ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರುತ್ತೆ ಆ ಲಿಂಕಲ್ಲಿ ನೀವು ನಿಮ್ಮ ಹೆಸರನ್ನು ರೆಜಿಸ್ಟರ್ ಮಾಡ್ಕೋಬೋದು ಓಕೆ ಥ್ಯಾಂಕ್ ಯು